ವೀಕ್ಷಕರೇ ನಮಸ್ಕಾರ. ಎಸ್ಎಂ ಟಿವಿಗೆ ಸ್ವಾಗತ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಕಾವು ಜೋರಾಗಿದೆ. ರಾಜ್ಯದ ಪ್ರಮುಖ ಪಕ್ಷಗಳಾಗಿರತಕ್ಕಂತ ಜೆಡಿಎಸ್, ಕಾಂಗ್ರೆಸ್ ಹಾಗೂ ಬಿಜೆಪಿ ತಮ್ಮ ತಮ್ಮ ತಯಾರಿಯನ್ನು ಮಾಡಿಕೊಳ್ಳುವುದರಲ್ಲಿ ಅವು ಬಿಜಿಯಾಗಿವೆ. ಅಷ್ಟೇ ಅಲ್ಲ, ರಾಜ್ಯದ ಪ್ರಮುಖ ಭಾಗಗಳ ಕಡೆ, ಪ್ರಮುಖ ಪ್ರಾಂತ್ಯಗಳ ಕಡೆ ಅವು ಗಮನ ಹರಿಸುವ ಮೂಲಕ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲು ಅವು ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡಿವೆ. ಅಷ್ಟೇ ಅಲ್ಲ, ಆ ಕಡೆ ಒಂದು ಏಕಾಗ್ರತೆಯನ್ನು ವಹಿಸಿವೆ ಎಂದು ಹೇಳ್ಬೋದು. ಉತ್ತರ ಕರ್ನಾಟಕದ 6 ಜಿಲ್ಲೆಗಳಾಗಿರ್ತಕ್ಕಂಥ ರಾಯಚೂರು, ಬಳ್ಳಾರಿ, ಗುಲ್ಬರ್ಗಾ, ಯಾದಗಿರಿ, ಕೊಪ್ಪಳ ಈ 6 ಜಿಲ್ಲೆಗಳಲ್ಲಿ ಸುಮಾರು 41 ವಿಧಾನಸಭಾ ಕ್ಷೇತ್ರಗಳು ಬರುತ್ತಿವೆ. ಈ 41 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 25 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಲು ಬಿಜೆಪಿ ಒಂದು ಟಾರ್ಗೆಟ್ ಅನ್ನು ಹಾಕಿಕೊಂಡಿದೆ. ಹೀಗಾಗಿ ಈ ಭಾಗಕ್ಕೆ ಇಬ್ಬರು ಯುವ ನಾಯಕರನ್ನು ಉಸ್ತುವಾರಿಯಾಗಿ, ಅಂದರೆ ಚುನಾವಣೆ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ ಎಂದು ಹೇಳಲಾಗ್ತಿದೆ. ಹಾಗಾದರೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಯಾವ ನಾಯಕರನ್ನು ಉಸ್ತುವಾರಿಯಾಗಿ ಮಾಡಲಾಗಿದೆ? ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಂದರೆ, ಅಂದರೆ ಈ ಭಾಗದಲ್ಲಿ ಎಸ್ಟಿ ಸಮುದಾಯ ಹಾಗೂ ಲಿಂಗಾಯತ ಮತದಾರರು ನಿರ್ಣಾಯಕವಾಗಿದ್ದಾರೆ. ಹೀಗಾಗಿ ರಾಜ್ಯದ ಇಬ್ಬರು ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯದ ಯಂಗ್ ಲೀಡರ್ ಆಗಿರ್ತಕ್ಕಂಥ ವಿಜಯೇಂದ್ರ ಹಾಗೂ ಎಸ್ಟಿ ಸಮುದಾಯದ ಪ್ರಭಾವಿ ಲೀಡರ್ ಆಗಿರ್ತಕ್ಕಂಥ ಹಾಗೂ ಸಚಿವ ಶ್ರೀರಾಮುಲು ಅವರನ್ನು ನೇಮಕ ಮಾಡುವ ಕುರಿತು ನಿರ್ಧರಿಸಲಾಗಿದೆ ಎಂದು ಹೇಳಲಾಗ್ತಿದೆ. ಅಂದರೆ ಮುಂದಿನ ವಿಧಾನಸಭೆ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಈ ಇಬ್ಬರು ನಾಯಕರನ್ನು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಒಂದು ನಾಯಕತ್ವವನ್ನು ವಹಿಸಿಕೊಟ್ಟರೆ ಈ ಭಾಗದಲ್ಲಿ ಸುಮಾರು 25ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ಅದು ಪಕ್ಷಕ್ಕೆ ಬೂಸ್ಟ್ ಆಗಲಿದೆ ಮತ್ತು ಮುಂದಿನ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯಲು ಅದು ಒಂದಷ್ಟು ಲಾಭವನ್ನು ತರಲಿದೆ. ಹೀಗಾಗಿ ಈ ಇಬ್ಬರು ನಾಯಕರನ್ನು, ಅಂದರೆ ಬಿ ವೈ ವಿಜಯೇಂದ್ರ ಹಾಗೂ ಶ್ರೀರಾಮುಲು ಅವರನ್ನು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಚುನಾವಣಾ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲು ಬಿಜೆಪಿಯ ನಾಯಕರು ಒಂದು ಚಿಂತನೆಯನ್ನು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ, ಅಂದರೆ ಮುಂದಿನ 15 ದಿನಗಳಲ್ಲಿ ಈ ಕುರಿತು ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗ್ತದೆ ಎಂದು ಮೂಲಗಳು ತಿಳಿಸಿವೆ. 18ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 6 ಜಿಲ್ಲೆಗಳನ್ನು ಹೊಂದಿರತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 18 ವಿಧಾನಸಭೆ ಕ್ಷೇತ್ರಗಳನ್ನು ಗೆಲ್ಲುವಲ್ಲಿ ಅದು ಯಶಸ್ವಿಯಾಗಿತ್ತು. ಹಾಗೆ ಪ್ರತಿಪಕ್ಷವಾಗಿದ್ದಂಥ ಕಾಂಗ್ರೆಸ್ ಕೂಡ ಅಷ್ಟೇ ಸಂಖ್ಯೆಯಲ್ಲಿ, ಅಂದರೆ 18 ವಿಧಾನಸಭೆ ಕ್ಷೇತ್ರಗಳನ್ನು ಗೆದ್ದಿದೆ ಮತ್ತು ಜೆಡಿಎಸ್ 5 ಸ್ಥಾನಗಳನ್ನು ಗೆದ್ದು ಬೀಗಿದೆ. ಅಂದರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ 18ಕ್ಕಿಂತ ಹೆಚ್ಚು, ಅಂದರೆ ಕನಿಷ್ಠ 25ರಿಂದ 30 ಸ್ಥಾನಗಳನ್ನು ಗೆಲ್ಲಲು ಗುರಿ ಹಾಕಿಕೊಂಡಿರ್ತಕ್ಕಂಥ ಬಿಜೆಪಿ ನಾಯಕರು, ಅದರಲ್ಲೂ ವಿಶೇಷವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಇಂಥದ್ದೊಂದು ತಂತ್ರ ಎಣೆಯುವಲ್ಲಿ ಬಿಜಿಯಾಗಿದ್ದಾರೆ ಎನ್ನಲಾಗ್ತದೆ. ಯಾಕಂದರೆ ಪ್ರಾಂತ ವೈಸು ಇಬ್ಬರು ನಾಯಕರಿಗೆ, ಅಂದರೆ ಪ್ರಮುಖ ನಾಯಕರಿಗೆ ಮತ್ತು ಆ ಭಾಗದಲ್ಲಿ ಪ್ರಭಾವಿಯಾಗಿರ್ತಕ್ಕಂಥ, ಪ್ರಾಬಲ್ಯ ಹೊಂದಿರತಕ್ಕಂಥ ಜಾತಿ ಸಮುದಾಯವನ್ನು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಆಯಾ ಪ್ರಾಂತ್ಯಕ್ಕೆ ಇಬ್ಬರು ನಾಯಕರನ್ನು ನೇಮಕ ಮಾಡುವ ಕುರಿತು ಈಗಾಗಲೇ ಬಿಜೆಪಿ ನಾಯಕರು ಒಂದು ಚರ್ಚೆಯಲ್ಲಿ ತೊಡಗಿದ್ದಾರೆ. ಅಂದರೆ ಮುಂದಿನ 1 ತಿಂಗಳೊಳಗೆ ವಿಭಾಗವಾರು, ಪ್ರಾಂತ್ಯವಾರು ಇಬ್ಬಿಬ್ಬರು ನಾಯಕರನ್ನು ನೇಮಕ ಮಾಡಲಾಗುತ್ತದೆ ಎಂಬ ಮಾತುಗಳು ಕೂಡ ಕೇಳಿಬಂದಿವೆ. ಅಂದರೆ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಇಬ್ಬರು, ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಒಂದಷ್ಟು ನಾಯಕರು, ಹಾಗೆ ಕರಾವಳಿ ಕರ್ನಾಟಕದ ಕಡೆ ಒಂದಿಬ್ಬರು, ಹಾಗೆ ಮಲೆನಾಡು ಪ್ರಾಂತ್ಯದಲ್ಲಿ ಕೂಡ ಆಯಾ ಸಮುದಾಯ ಆಧಾರವಾಗಿಟ್ಟುಕೊಂಡು ಭಾವಿ ನಾಯಕರನ್ನು ನೇಮಕ ಮಾಡುವ ಕುರಿತು ಒಂದು ಚಿಂತನೆಯನ್ನು ನಡೆಸಲಾಗಿದೆ. ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ 6 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಎಸ್ಟಿ ಸಮುದಾಯ ಹಾಗೂ ಲಿಂಗಾಯತರು ನಿರ್ಣಾಯಕರಾಗಿದ್ದಾರೆ. ಈ ಹಿನ್ನೆಲೆಯನ್ನು ಇಟ್ಟುಕೊಂಡು ಲಿಂಗಾಯತ ಸಮುದಾಯದ ಮಾಸ್ ಲೀಡರ್ ಆಗಿರ್ತಕ್ಕಂಥ, ಯಂಗ್ ಲೀಡರ್ ಆಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಹಾಗೂ ಎಸ್ಟಿ ಸಮುದಾಯದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸಚಿವ ಶ್ರೀರಾಮುಲು ಅವರಿಗೆ ಈ ಆರು ಜಿಲ್ಲೆಗಳನ್ನು ಚುನಾವಣೆ ಉಸ್ತುವಾರಿಯನ್ನಾಗಿ ಮತ್ತು ಈ ಭಾಗಕ್ಕೆ ನಾಯಕರನ್ನಾಗಿ ನೇಮಕ ಮಾಡುವ ಸಾಧ್ಯತೆ ಹೆಚ್ಚಿದೆ. ಅಂದರೆ 41 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 30ನ್ನು ಗೆಲ್ಲಲು ಬಿಜೆಪಿ ಟಾರ್ಗೆಟ್ ಹಾಕಿಕೊಂಡಿದೆ. ಒಟ್ಟಾರೆಯಾಗಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯಲು ಒಂದು ಭಾರೀ ಯತ್ನವನ್ನು ನಡೆಸಿರುವ, ಒಂದು ಪ್ರಯತ್ನವನ್ನು ನಡೆಸಿರುವ ಬಿಜೆಪಿ ನಾಯಕರು ವಿಭಾಗವಾರು ನಾಯಕರನ್ನು ನೇಮಕ ಮಾಡುವ ಮೂಲಕ ಅದು ಹೆಚ್ಚಿನ ಫಸಲನ್ನು ತೆಗೆಯಲು ನಿರ್ಧರಿಸಿದಂತಿದೆ.